ಕನಕಪುರದಲ್ಲಿ ಹಿಂದೂ ಸಂಘಟನೆಗಳು ನಡೆಸ್ತಾ ಇರುವಂತಹ ರ್ಯಾಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಅಯ್ಯಪ್ಪ ಟೆಂಪಲ್ ಬಳಿ ಬಿಜೆಪಿ ರ್ಯಾಲಿಯನ್ನ ನಡೆಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ ರ್ಯಾಲಿ. ಡಿಕೆ ಶಿವಕುಮಾರ್ ಕೋಟೆಯಲ್ಲಿ ಇವತ್ತು ಕೇಸರಿ ಕಹಳೆಯನ್ನ ಮುಳುಗಿಸ್ತಾ ಇದೆ. ಕಬಾಲ ಬೆಟ್ಟಕ್ಕೆ ಹಿಂದೂ ಸಂಘಟನೆಗಳ ರ್ಯಾಲಿಯನ್ನ ಕೂಡ ಮಾಡಲಾಗ್ತಾ ಇದೆ. ಯೇಸು ಪ್ರತಿಮೆ ಸ್ಥಾಪನೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಹೋರಾಟ ನಡೀತಾ ಇರೋದು. ಹಿಂದೂ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಇದು. ಮುನ್ನೆಚ್ಚರಿಕೆಗಾಗಿ ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕನಕಪುರದ ಅಯ್ಯಪ್ಪ ಟೆಂಪಲ್ ಬಳಿ ಬಿಜೆಪಿ ರ್ಯಾಲಿಯನ್ನು ಆರಂಭಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಆರಂಭವಾಗಲಿದೆ. ಓಕೆ, ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಹಿಂದೂ ಸಂಘಟನೆಗಳಿಂದ ಕನಕಪುರ ಚಲೋ ನಡೆದಿದೆ. ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಕೂಡ ಆರಂಭವಾಗ್ತಾ ಇದೆ. RSS ಹಿಂದೂ ಜಾಗರಣ ವೇದಿಕೆ ಬಿಜೆಪಿ ರ್ಯಾಲಿಯನ್ನು ನಡೆಸ್ತಾ ಇದೆ. ಕಾರಣ ಇಷ್ಟೇ, ಯೇಸು ಪ್ರತಿಮೆ ಸ್ಥಾಪನೆ ಏನು ಮಾಡಲಾಗಿತ್ತು ಅದಕ್ಕೆ ವಿರೋಧಿಸಿ ಈ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಕಪಾಲಿ ಬೆಟ್ಟ ವಿವಾದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಾಗ್ತಾ ಇದೆ. ಬಸ್ ಮೂಲಕ ಒಂದಿಷ್ಟು ಜನ ಆಗಮಿಸಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಈಗಾಗಲೇ ಅವರ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಕೂಡ ಆರಂಭವಾಗಲಿದೆ. ಅಂದರೆ ಮುನೇಶ್ವರ ಬೆಟ್ಟವನ್ನು ಉಳಿಸಿ ಅನ್ನತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿನೂ ಸಹ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇದಲ್ಲದೆ ಹಲವಾರು ಹಿಂದೂ ಪರ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಕೈಜೋಡಿಸಿದೆ. ವಿಶೇಷವಾಗಿ ಇಲ್ಲಿ ಸುಮಾರು ವರ್ಷಗಳಿಂದ ಒಂದು ಮತಾಂತರವನ್ನು ಮಾಡ್ತಕ್ಕಂಥ ಹುನ್ನಾರ ಈ ಜಾಗದಲ್ಲಿ ನಡೆದಿದೆ. ಕನಕಪುರ ಭಾಗದ ಹೊಯ್ಯಂಬಳ್ಳಿ ಅನ್ನತಕ್ಕಂಥ ಹೋಬಳಿಯಲ್ಲಿ ಮತಾಂತರದ ಪಿಡುಗು ಜಾಸ್ತಿ ಆಗಿದೆ. ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಯಾವ ರೀತಿ ಆಸೆಯನ್ನು ಹುಟ್ಟಿಸಿ ಮತಾಂತರ ಮಾಡಿದ್ದೀರಿ ಅಂತೇಳಿದ್ರೆ, ವಿಕ್ಟೋರಿಯಾ ರಾಣಿ, ಡಾಟರ್ ಆಫ್ ಪುಟ್ಸಾಮಾಚಾರ್, ಅಂದರೆ ಒಬ್ಬ ಹಿಂದೂ ಹೆಣ್ಮಗಳು ಕ್ರಿಶ್ಚಿಯನಿಗೆ ಮತಾಂತರ ಆದರೆ ನಿನಗೆ 2 ಎಕರೆ ಜಮೀನು ಕೊಡ್ತೀವಿ ಅನ್ನತಕ್ಕಂಥ ಈ ಒಂದು ಹುನ್ನಾರವನ್ನು ಮಾಡಿ ಇಲ್ಲಿನ ರಾಜಕಾರಣಿಗಳು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಬಂಡೆ ಬ್ರದರ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಇತ್ತೀಚಿನ ದಿನಗಳಲ್ಲೆಲ್ಲ ಒಂದು ಕಡೆ ಅದು ವ್ಯಾಟಿಕನ್ ಬ್ರದರ್ಸ್ ಆಗಿ ಕನ್ವರ್ಟ್ ಆಗಿ ಸಮಾಜನೂ ಸಹ ತಪ್ಪುದಾರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದೆ. ಇವತ್ತು 100 ಎಕರೆ ಇರತಕ್ಕಂಥ ಜಾಗವನ್ನು 10 ಎಕರೆ ಅಂತ ಹೆಸರಿನಲ್ಲಿ 100 ಎಕರೆ ಆ ಬೆಟ್ಟವನ್ನು ಕೊಟ್ಟಿದ್ದಾರೆ. ಭಾರತ ದೇಶದ ಇತಿಹಾಸದಲ್ಲೂ ಸಹ ಹಿಂದೂಗಳು ಪೂಜೆ ಮಾಡ್ಕೊಂಬರ್ತಾ ಇರತಕ್ಕಂಥ ಜಾಗದಲ್ಲಿ ಹುನ್ನಾರವನ್ನು ಮಾಡಿ ಆ ದೇವಸ್ಥಾನವನ್ನು ಮುಚ್ಚಿ, ಮುನೇಶ್ವರ ದೇವಸ್ಥಾನವನ್ನು ಮುಚ್ಚಿ ಸ್ಲ್ಯಾಬ್ಗಳನ್ನು ಹಾಕಿ ಅದರ ಮೇಲೆ ಕಾಂಕ್ರೀಟ್ ಸ್ಲ್ಯಾಬ್ಗಳನ್ನು ಹಾಕಿ. ಓಕೆ, ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ಹನುಮಂತು, ಇನ್ನೊಂದು ಕಡೆಗೆ ಸುಖೇಶ್, ಇಬ್ಬರು ಕೂಡ ನನ್ನ ಜೊತೆಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. ಎಸ್ ಸುಖೇಶ್, ಈಗ ರ್ಯಾಲಿ ಆರಂಭವಾಗ್ತಾ ಇದೆಯಾ, ಏನಾಗ್ತಾ ಇದೆ ಸ್ಥಳದಲ್ಲಿ? ಸುಖೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ರ್ಯಾಲಿ ಆರಂಭವಾಗ್ತಾ ಇದೆಯಾ, ಏನಾಗ್ತಾ ಇದೆ ಸ್ಥಳದಲ್ಲಿ? ಅರುಣ್, ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ಒಂದು ಪ್ರತಿಭಟನಾ ರ್ಯಾಲಿ ಆರಂಭವಾಗುತ್ತೆ. ಕನಕಪುರ ಚಲೋ ಅನ್ನುವಂತ ಹಿಂದೂ ಪರ ಸಂಘಟನೆಗಳು ಕೊಟ್ಟಂತ ಕರೆ ಏನಿದೆ,
ಆ ಕರೆ ಒಂದು ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಒಂದು ಪ್ರತಿಭಟನಾ ರ್ಯಾಲಿ ಸಾಗುತ್ತೆ. ಕನಕಪುರ ಟೌನ್ಗೆ ಎಂಟ್ರಿ ಆಗುವಂತಹ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಏನಿದೆ ಅದರ ಬಳಿಯಿಂದ ಮುಂದೆ ತಾಲೂಕು ಆಫೀಸ್ ಬಳಿ ಇರುವಂತಹ ಸರ್ಕಲ್ ವರೆಗೆ ರ್ಯಾಲಿ ನಡಿಬೇಕಾಗುತ್ತೆ. ಸುಮಾರು 11 ಗಂಟೆಗೆ ರ್ಯಾಲಿ ಆರಂಭವಾಗಬೇಕಾಗಿತ್ತು, ಸ್ವಲ್ಪ ತಡವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕಾಗಿದೆ ಮತ್ತು ಕಾರ್ಯಕರ್ತರುಗಳು ಬರಬೇಕಾಗಿರೋದ್ರಿಂದ ಅವ್ರನ್ನ ಈಗ ವೇಟ್ ಮಾಡ್ತಾ ಇದಾರೆ. ಅವ್ರು ಬಂದ ನಂತರದಲ್ಲಿ ಈ ಒಂದು ರ್ಯಾಲಿ ಆರಂಭವಾಗುತ್ತೆ. ಅರುಣ್, ಓಕೆ, ಅಲ್ಲಿ ಏನಿದೆ ಸ್ಥಳದಲ್ಲಿ ತೋರಿಸಕ್ ಸಾಧ್ಯನಾ ಸುಕೇಶ್, ಯಾವ ರೀತಿಯಾದಂತಹ ವಾತಾವರಣ ಇದೆ ಅಂತ ಹೇಳಿ? ಖಂಡಿತ ಅರುಣ್, ಇಲ್ಲಿ ನೋಡ್ತಾ ಇರುವಂತದ್ದು ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದು ಸೇರ್ಪಡೆ ಆಗ್ತಿರುವಂತಹ ದೃಶ್ಯ, ಅವರುಗಳು ಜೈಕಾರವನ್ನ ಕೂಗ್ತಾ ಇರುವಂತಹ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಸುಮಾರು ಅಂದಾಜು 5,000 ಜನರಷ್ಟು ಸೇರ್ತಾರೆ ಅನ್ನುವಂಥದ್ದು ಪೊಲೀಸರಿಗೆ ಆ ಸಂಘಟಕರು ಕೊಟ್ಟಿರುವಂತಹ ಮಾಹಿತಿ ಆಗಿತ್ತು. ಆದ್ರೆ ಅಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಒಂದು ಹದ್ದಿನ ಕಣ್ಣನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯಗಳು, ಇಲ್ಲಿ ಜನ ಅಸೆಂಬ್ಲ್ ಆಗಿರುವಂಥದ್ದು, ಪಕ್ಕದಲ್ಲಿ ನಮಗೆ ಪೊಲೀಸರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ನಿಂತಿರುವಂತದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿರುವಂತಹ ದೃಶ್ಯ ನಮ್ಗೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಸದ್ಯದ ಪರಿಸ್ಥಿತಿಯಲ್ಲಿ ಕಾರ್ಯಕರ್ತರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಕೂಡ ಇಲ್ಲಿ ಜಮಾವಣೆ ಆಗಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತಷ್ಟು ಸಂಘಟನೆಗಳ ಕಾರ್ಯಕರ್ತರುಗಳು ಕೂಡ ಬಂದು ಸೇರ್ಪಡೆ ಆದ ನಂತರದಲ್ಲಿ ಇಲ್ಲಿಂದ ಒಂದು ಪ್ರತಿಭಟನಾ ರ್ಯಾಲಿ ಹೊರಡುತ್ತೆ. ಸುಮಾರು 1/2 ಕಿಲೋಮೀಟರ್ ಹೋದ ನಂತರದಲ್ಲಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಅಲ್ಲಿ ಪ್ರಮುಖವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಇಡೀ ಒಂದು ಸಭೆಯನ್ನ ಮತ್ತು ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅರುಣ್, ಓಕೆ, ಸುಕೇಶ್ ಹಾಗೆ ಇರಿ ನನ್ನ ಜೊತೆಗೆ ಸಂಪರ್ಕದಲ್ಲಿ. ಎಸ್ ಹನುಮಂತು, ಬಿಜೆಪಿ ಜೊತೆಗೆ ಹಿಂದೂ ಸಂಘಟನೆಗಳಿಗೆ ನೀನೇನೋ ನೋಡ್ತಾ ಇದೆ, ಬಟ್ ಸ್ಥಳೀಯವಾಗಿರುವಂತಹ ಜನರು ಯಾವ ರೀತಿಯಾಗಿ ಇದನ್ನ ನೋಡ್ತಾ ಇದಾರೆ, ಇವತ್ತಿನ ರ್ಯಾಲಿಯನ್ನಾಗಿರ್ಬೋದು ಅಥವಾ ಈ ಬೆಳವಣಿಗೆಯನ್ನ? ಎಸ್ ಅರುಣ್, ಈಗಾಗಲೇ ಏನು ಹಿಂದೂ ಪರ ಸಂಘಟನೆಗಳು ಕರೆ ನೀಡಿರ್ತಕ್ಕಂಥ ಕನಕಪುರ ಚಲೋಗೆ ಸಾಕಷ್ಟು ಬೆಂಬಲಿಗರು ಹಿಂದೂ ಪರ ಕಾರ್ಯಕರ್ತರು ಈಗಾಗಲೇ ಆಗಮಿಸಿರುವಂಥದ್ದು. 11:30 ಸುಮಾರಿಗೆ ಈ ಒಂದು ಪ್ರತಿಭಟನಾ ರ್ಯಾಲಿ ಆರಂಭವಾಗುತ್ತೆ. ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಕನಕಪುರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡುವಂಥ ಹಿನ್ನೆಲೆಯಲ್ಲಿ ತಾವು ಯಾವುದೇ ಕಾರಣಕ್ಕೂ ಪ್ರಚೋದನೆಗೆ ಒಳಗಾಗಬೇಡಿ ಅಂತಕ್ಕಂಥ ಒಂದು ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕನಕಪುರದ ಸಾರ್ವಜನಿಕರು ಸಾಕಷ್ಟು ಆಕ್ರೋಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಮನವಿ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂದರೆ ಶಾಂತಿಯನ್ನು ಕಾಪಾಡುತ್ತಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿಯೇ ಪ್ರತಿಭಟನೆಗೆ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ಮಾಡಬಾರ್ದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಶಾಂತವಾಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಇನ್ನು ಸದ್ಯಕ್ಕೆ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿರುವಂಥದ್ದನ್ನು ಕಾಣಬಹುದಾಗಿದೆ. ಏನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇರತಕ್ಕಂಥ ಈ ಒಂದು ಹೆದ್ದಾರಿಯಲ್ಲಿ ಸುಮಾರು ಈ ಪ್ರತಿಭಟನೆ 1/2 ಕಿಲೋಮೀಟರ್ ಏನ್ಸಾಗುತ್ತೆ, ಈ ಒಂದು ಪ್ರತಿಭಟನೆಯ ದಾರಿಯುದ್ದಕ್ಕೂ ಕೂಡ ಪೊಲೀಸರವರನ್ನ ನಿಯೋಜನೆ ಮಾಡಿರುವಂತದ್ದು. ಪ್ರತಿ 10 ಮೀಟರ್ ದೂರಕ್ಕೂ ಕೂಡ ಇಬ್ಬಿಬ್ರು ಮೂರು ಜನ ಪೊಲೀಸ್ ಪೇದೆಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ನಡಿಬಾರ್ದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಎಸ್ ಪಿ ಆಗಿರ್ತಕ್ಕಂಥ ಅನೂಪ್ ಶೆಟ್ಟಿ ಅವರು ಖುದ್ದು ಸ್ಥಳದಲ್ಲಿ ಇದ್ಕೊಂಡು ಒಂದು ಬಂದೋಬಸ್ತನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಪ್ರತಿಭಟನೆ ಏನಾದರೂ ಬೇರೆ ರೀತಿಯಲ್ಲಿ ತೀರಿಕೊಂಡ್ರೆ ಸಾಕಷ್ಟು ಮುಜುಗರಕ್ಕೆ ಒಳಗಾಗುವಂತದ್ದು ಆಗುತ್ತೆ. ಹಾಗಾಗಿಯೇ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಬಂದೋಬಸ್ತ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅರುಣ್, ಓಕೆ, ಹನುಮಂತು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸುಕೇಶ್, ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದಗಳು.